ಶಾಸಕ ಲಕ್ಷ್ಮಣ್ ಸವದಿ ಬಿಜೆಪಿಗೆ ಹೋಗೋದು ಫಿಕ್ಸ್ ಸವದಿ ಬರ್ತ್ಡೇ ಕಾಂಗ್ರೆಸ್ ಕಾಂಗ್ರೆಸ್ನ ಚಿಹ್ನೆ ಮಾಯ ಆಗಿದೆ ಘರ್ ವಾಪ್ಸಿ ಚರ್ಚೆಗೆ ರೆಕ್ಕೆ ಪುಕ್ಕ ಕಟ್ಟಿದೆ ಅಥಣಿಯ ಬ್ಯಾನರ್ ಗಳು ಅವರ ಬರ್ತ್ಡೇಗೆ ಅಂತ ಹೇಳಿ ಅವರ ಆಪ್ತರೆ ಹಾಕಿದಂತಹ ಬ್ಯಾನರ್ ನಲ್ಲಿ ಕಾಂಗ್ರೆಸ್ನ ಲೋಗೋನೇ ಇಲ್ಲ ಚಿಹ್ನೆ ಇಲ್ಲ ಮಾಯ ಆಗಿದೆ ಯಾವ ಬ್ಯಾನರ್ನಲ್ಲೂ ಫ್ಲೆಕ್ಸ್ ಅಲ್ಲೂ ಕೂಡ ಕಾಣಿಸ್ತಾ ಇಲ್ಲ ಹಾಗಾದ್ರೆ ನಾನು ಹೋಗಲ್ಲ ಹೋಗಲ್ಲ ಅಂತ ಹೇಳ್ತಾನೆ ಲಕ್ಷ್ಮಣ್ ಸವದಿ ಬಿಜೆಪಿಗೆ ಹೋಗ್ತಾರ ಗರ್ವಾಪ್ಸಿ ಪ್ರಕ್ರಿಯೆ ನಡೀತಾ ಇದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಕುತೂಹಲವನ್ನ ಹುಟ್ಟು ಹಾಕಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಥಣಿಯ ಮಾಜಿ ಶಾಸಕ ಕುಮಟಳ್ಳಿ ವ್ಯಂಗ್ಯವಾಡಿದ್ದಾರೆ ಯಾವುದೇ ಒಬ್ಬ ವ್ಯಕ್ತಿ ರಾಷ್ಟ್ರೀಯ ಪಕ್ಷಕ್ಕೆ ಅನಿವಾರ್ಯ ಅಲ್ಲ ಸವದಿ ಸ್ವಾಭಿಮಾನ ಮರೆತು ಬರ್ತಾರ ಅನ್ನೋದನ್ನ ಅವರನ್ನೇ ಕೇಳಬೇಕು ಅಂತ ಹೇಳಿದ್ದಾರೆ ಒಬ್ಬ ವ್ಯಕ್ತಿಯಾಗಲಿ ಅನಿವಾರ್ಯ ಯಾರಿಗೂ ಅಲ್ಲ ಇದೆಲ್ಲವನ್ನ ಮೇರಿ ಭಾರತೀಯ ಜನತಾ ಪಕ್ಷದವರು ಮೊದಲಿಂದು ನಮ್ಮಲ್ಲಿದ್ದರು ಹಿಂದಿನ ಕೈ ಘಟನೆಗಳನ್ನು ಅವೇನೋ ಬೇದಿದ್ರಲ್ಲ ತಾಯಿ ಆದ ಇದ ವಿಷ ಆಫೀಸ್ ಮುಂದೆ ಸತ್ಯನ ಹೋಗೋದು ಹಿಂಗೆ ಇದನ್ನೆಲ್ಲವನ್ನು ಮರೆತು ಮತ್ತೆ ದೊಡ್ಡ ಮನಸ್ಸು ಮಾಡಿ ಬಾ ಅಂಥೇಳಿ ಕರಿಬೋದು ಇನ್ನು ಅವಾಗಷ್ಟು ಸ್ವಾಭಿಮಾನ ಬಿಟ್ಟು ಬರ್ತಿರಲೋ ಅದು ನೀವು ಅವ್ರಿಗೆ ಕೇಳಬೇಕು ಅದು ಗೊತ್ತಿಲ್ಲ ನಾವು ಪಕ್ಷದ ವರಿಷ್ಠರೇನು ನಿರ್ಣಯಿತು ಹೋದ್ರೆ ಅದಕ್ಕೆ ನಾವು ಬದಲು ಕೊನೆಯದಾಗಿ ನಾವು ಪಕ್ಷದ ಅಂತಿಮ ವರಿಷ್ಠರ ನಿರ್ಣಯ ನಮಗೆ ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ ಈಗಾಗಲೇ ಬಿಜೆಪಿ ಯಾರ್ಯಾರು ಬಿಜೆಪಿಯಿಂದ ಹೊರ ಹೋಗಿದ್ದಾರೆ ಅವರನ್ನ ಮತ್ತೆ ಗರ್ವಾಪ್ಸಿ ಮಾಡಿಕೊಳ್ಳುವಂತಹ ಪ್ರಕ್ರಿಯೆಗಳನ್ನ ಮಾಡ್ತಾ ಇದೆ ಅದು ಬಿರುಸಿನಿಂದ ಕೂಡ ಸಾಕ್ತಾ ಇದೆ ಮತ್ತು ಇಲ್ಲಿ ಲಕ್ಷ್ಮಣ ಸವದಿ ಹೋಗಬಹುದು ಹೋಗದೇನು ಇರಬಹುದು ಅವರು ಆಲ್ರೆಡಿ ಹಾಗೆ ಹೋಗಲ್ಲ ಹೋಗಲ್ಲ ಅಂತ ಜಗದೀಶ್ ಶೆಟ್ಟರ್ ವಿಚಾರದಲ್ಲಿ ನಾವು ಗಮನಿಸಿದ್ದು ಹೋಗಲ್ಲ ಹೋಗಲ್ಲ ಅಂತಾನೆ ಹೇಳಿ ಡೈರೆಕ್ಟ್ ಆಗಿ ಅಲ್ಲಿ ಬಿಜೆಪಿಗೆ ಮತ್ತೆ ಸೇರ್ಪಡೆ ಆಗಿರುವುದನ್ನ ಇಲ್ಲಿ ಈ ಫ್ಲೆಕ್ಸ್ ಬ್ಯಾನರ್ಗಳು ಆ ರೀತಿಯ ಸೂಚನೆಯನ್ನ ಕೊಡ್ತಾ ಇವೆ ಅಂತ ಶೆಟ್ಟರ್ ಅವರು ಹೇಳಿದಂತೆ ಹಿಂದಿನ ದಿವಸದವರೆಗೂ ಕೂಡ ಕಾಂಗ್ರೆಸ್ ನಾಯಕರಿಗೆ ನಾನು ಹೋಗಲ್ಲ ಎಲ್ಲೂ ಹೋಗಲ್ಲ ಇದೆಲ್ಲ ಬರೀ ಬಿಜೆಪಿಯ ನರೇಟಿವ್ ಅಂತ ಹೇಳ್ತಾ ಇದ್ರು ಆದರೆ ಸಡನ್ ಆಗಿ ಅಲ್ಲಿ ಪ್ರತ್ಯಕ್ಷ ಆಗಿದ್ದು ಆಯ್ತು ಇನ್ನು ಶೆಟ್ಟರ್ ಆಲ್ರೆಡಿ ಮಾಜಿ ಮುಖ್ಯಮಂತ್ರಿ ಆಗಿದ್ದವರು ದೊಡ್ಡ ದೊಡ್ಡ ನಿರ್ವಹಿಸಿದ್ದವರು ಅವ್ರಿಗೊಂದು ಲೆಗಸಿ ಯಾವ ಕಾರಣಕ್ಕಾದರೂ ಇರ್ಬೋದು ಅದು ದಕ್ಕಿದ್ದೋ ಅಥವಾ ಪಡ್ಕೊಂಡಿದ್ದೋ ಯಾವ ಕಾರಣಕ್ಕಾದರೂ ಇರ್ಬೋದು ಆದರೆ ಅವ್ರಿಗೊಂದು ಲೆಗಸಿ ಇತ್ತು ಆದರೆ ಸವದಿಯವರು ಡಿ ಸಿ ಎಮ್ ಆಗಿ ಸೋತ್ರೂ ಕೂಡ ಡಿ ಸಿ ಎಮ್ ಮಾಡಿದ್ರಲ್ಲ ಅವತ್ತು ಬಹುತೇಕ ಬಿ ಜೆ ಪಿಯ ಕೆಲವರಲ್ಲೂ ಕೂಡ ಅಂದರೆ ನಾನು ಪ್ರಾಂತ್ಯ ವೈಸ್ ಹೇಳ್ತಾ ಇರೋದು ನೀವು ಉತ್ತರ ಬಿಟ್ಬಿಡಿ ದಕ್ಷಿಣದ ಕೆಲವರು ಇವ್ರಿಗೆ ಯಾಕೆ ಇಂಥದ್ದು ಕೊಟ್ಟರು ಅಂಥದ್ದು ಅವಶ್ಯಕತೆ ಏನಿತ್ತು ಯಡಿಯೂರಪ್ಪನವರ ಸ್ಟೇಚರನ್ನು ಏನು ಮೀರಿ ಇಂಥ ನಾಯಕರುಗಳನ್ನ ಹುಟ್ಟೋಕೆ ಅವಶ್ಯಕತೆ ಇದೆ ಅಂತೆಲ್ಲ ಸೌದಿಯವ್ರ ಬಗ್ಗೆ ಪಕ್ಷದ ಒಳಗೂ ಮಾತಾಡಿದ್ದಾರೆ ಮತ್ತು ಕೆಲವು ಸಾಮಾನ್ಯ ಜನರು ಕೂಡ ಯಾರಿದು ಸೌದಿ ಈ ಥರ ಹುದ್ದೆ ಕೊಡೋಷ್ಟು ಅಂತ ಕೂಡ ಮಾತಾಡಿದ್ದಾರೆ ಆದರೆ ಅವರು ವಾಪಸ್ ಬಂದ ಮೇಲೆ ಅಂದರೆ ಕಾಂಗ್ರೆಸ್ಸಿಗೆ ಬಂದ ಮೇಲೆ ಈ ಎಲ್ಲ ಹಂಗಾಮಾಗಿ ಮತ್ತು ಎಪ್ಪತ್ತೆಪ್ಪತ್ತೈದು ಸಾವಿರದವರೆಗೆ ಅಂತರದಲ್ಲಿ ಗೆದ್ದು ಅವರ ಒಂದು ವರ್ಚಸ್ಸನ್ನು ಉಳಿಸ್ಕೊಂಡು ಅದಾದಮೇಲೆ ಅವರ ಒಂದು 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 ರೀತಿ ಪೊಲಿಟಿಕಲ್ ಬಯೋಗ್ರಫಿ ಬಿಚ್ಕೊತಾ ಹೋಯಿತು ಅಂತ ನನಗನ್ಸುತ್ತೆ ಏನು ಅವ್ರ ಕೋಆಪರೇಟಿವ್ ಸೊಸೈಟಿ ಆ ಒಂದು ನೆಟ್ವರ್ಕಿಂಗು ಮತ್ತು ಅವ್ರಿಗೆ ಆ ಗಾಣಿಗಮತಗಳು ಬಾಗಲಕೋಟೆ ವಿಜಯಪುರ ಕೊಪ್ಪಳಿಗೆ ಬೇರೆ ಬೇರೆ ಕಡೆ ಇರುವಂಥ ಗಾಣಿಗಮತ ಬ್ಯಾಂಕ್ನ ಮೇಲೆ ಅವ್ರಿಗಿರುವಂಥ ಹಿಡಿತ ಹಲವಾರು ಸ್ಥಳೀಯ ಕಾರ್ಯಕರ್ತರ ಜೊತೆಗಿರುವಂಥ ಸಂಬಂಧ ಮತ್ತು ಹಿರಿಯ ನಾಯಕರ ಜೊತೆ ಇರುವಂಥ ಸಂಬಂಧ ಈ ರೀತಿ ವಿಚಾರಗಳು ಬಂದ ನಂತರ ಸೊ ಸಹಜವಾಗಿ ವೆಲ್ಕಮ್ ಮಾಡ್ತಾ ಇದೆ ಬಿ ಬರಲಿ ಅಂತ ಯಾಕಂದ್ರೆ ಒಂದು ಮತ್ತೊಬ್ಬ ನಾಯಕ ಸೇರ್ಪಡೆ ಆದರೆ ಯಾಕಂದ್ರೆ ಬಿಜೆಪಿಯ ಒಂದು ಫೈಟಿಂಗ್ ಸ್ಪಿರಿಟ್ ಏನಂದ್ರೆ ಒಂದು ಸೀಟಿಗೆಲ್ಲ ಅವರು ಅರ್ಧ ಸೀಟಿಗೂ ಕೂಡ ಫೈಟ್ ಮಾಡ್ತಾರೆ ದಟ್ ಈಸ್ ಅವು ಅಮಿತ್ ಶಾ ಮೋದಿ ಅವರ ನೇತೃತ್ವದ ಬಿಜೆಪಿಯ ಒಂದು ವಾರ್ ರೂಮ್ ಸ್ಟ್ರಾಟಜಿ ಅವರು ಅರ್ಧ ಸೀಟ್ ಗೆಲ್ತೀನಿ ಅಂದ್ರೂ ಫೈಟ್ ಬಿಡಲ್ಲ ಅಂತದ್ರಲ್ಲಿ ಯಾವ ಪ್ರತಿಯೊಂದು ಓಟು ಸೀಟು ಪ್ರತಿಯೊಂದನ್ನು ಕೂಡ ಕನ್ಸಿಡರ್ ಮಾಡಿ ಸ್ಥಳೀಯವಾಗಿ ಪ್ರಬಲವಾಗಿರುವಂತ ಯಾವುದೇ ನಾಯಕರುಗಳನ್ನು ವೆಲ್ಕಮ್ ಮಾಡ್ತಾ ಇದ್ದಾರೆ ಸೊ ಒಂದು ನರೇಟಿವ್ ಬಿಲ್ಡ್ ಮಾಡಲಿಕ್ಕೆ ಸೊ ಈ ಕಾರಣಕ್ಕೆ ಸೌದಿ ಅವರನ್ನ ಕರ್ಕೊಂಡ್ಬರೋದಕ್ಕೆ ಸ್ಥಳೀಯ ನಾಯಕರುಗಳು ಕೂಡ ಜೊಲ್ಲೆ ಅಂತ ಅವರು ತಮ್ಮ ತಮ್ಮ ಕ್ಷೇತ್ರಗಳನ್ನು ಟಿಕೆಟ್ ಪಡ್ಕೊಳ್ಳಕ್ಕೆ ಮತ್ತು ಪಡ್ಕೊಂಡು ನಂತರ ಗೆಲ್ಕ ಗೆದ್ಕೊಳ್ಳು ಕೂಡ ಅನುಕೂಲಕರವಾಗಿ ಇಂಥವ್ರನ್ನ ಕರ್ಕೊಂಡ್ಬರ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅವ್ರ ಆಪ್ತರು ಕೂಡ ರಮೇಶ್ ಕತ್ತಿ ಅವರೆಲ್ಲ ಕರೀತಾ ಇದ್ದಾರೆ ಜೊತೆಗೆ ಇವರಿಗೆ ಅದಕ್ಕೆ ಏನು ಪೂರಕವಾಗಿ ಇಲ್ಲಿಗೆ ಬರಲಿಕ್ಕೆ ಮತ್ತು ಮಾರಕವಾಗಿ ಒಳಗಡೆ ಕಾಂಗ್ರೆಸ್ ಒಳಗಡೆ ಸತೀಶ್ ಜಾರಕಿಹೊಳಿ ಅವರ ಒಂದು ಸ್ಟ್ರೆಸ್ ಸಹಜವಾಗಿದೆ ಯಾಕಂದ್ರೆ ಅವ್ರು ಸೀನಿಯರ್ ಲೀಡರ್ ಅಲ್ಲಿ ಅವ್ರದೇ ಆದಂತಹ ಒಂದು ಹೋಲ್ಡ್ ಇದೆ ಮಗನಿಗೆ ಚಿದಾನಂದ ಸೌದ್ಗೆ ಟಿಕೆಟ್ ಕೊಡಿಸ್ಬೇಕು ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಇವರು ಪರವಾಗಿ ಓಡಾಡ್ತಾ ಇದಾರೆ ಲಕ್ಷ್ಮಣರಾವ್ ಚಿಂಗಳೆ ಅವರು ಕೊಡಿಸಬೇಕು ಅಂತ ಸತೀಶ್ ಜಾರಕಿಹೊಳಿ ಹೋರಾಡ್ತಾ ಇದ್ದಾರೆ ಸೊ ಈ ಹಿನ್ನೆಲೆಯಲ್ಲಿ ಹಲವಾರು ಸ್ಟ್ರೆಸ್ ಇರೋದ್ರಿಂದ ಬಂದುಬಿಡ್ತಾರಾ ಅನ್ನುವಂಥ ಒಂದು ಅನುಮಾನ ಸಹಜವಾಗಿ ಮೂಡೋ ರೀತಿ ಫ್ಲೆಕ್ಸ್ಗಳು ಕೂಡ ಕಾಣಿಸ್ತವೆ ಯಾಕಂದರೆ ಸಹಜ ಒಬ್ಬ ಎಮ್ ಎಲ್ ಎ ಅವರು ಯಾವ ಪಕ್ಷದಲ್ಲಿದ್ದಾರೆ ಆದರೆ ಕಾಂಗ್ರೆಸ್ ಶಾಸಕ ಅಂತಲೂ ಕೂಡ ಬರೆದಿಲ್ಲ ಅನ್ನುವಂಥದ್ದು ಅಲ್ಲಿರುವಂಥ ಒಂದು ಕುತೂಹಲಕಾರಿ ವಿಚಾರ ದೃಶ್ಯಗಳಲ್ಲಿ ಬ್ಯಾನರ್ಗಳಲ್ಲಿ ಸೊ ಅನುಮಾನ ಅಂತೂ ಹುಟ್ಟಾಗ್ತಾ ಇದೆ ಆ ಅನುಮಾನ ಯಾವ ರೀತಿ ಮಟೀರಿಯಲೈಸ್ ಆಗುತ್ತೆ ಅನ್ನೋದು ಇವತ್ತಂತೂ ದೆಹಲಿ ಹೋಗ್ತೀನಿ ನಾನು ಪ್ರೊಟೆಸ್ಟಲ್ಲಿ ಭಾಗವಹಿಸ್ತೀನಿ ನಾನು ಎಲ್ಲೂ ಹೋಗಲ್ಲ ಪಿ ಬರಲ್ಲ ಅಂತ ಹೇಳ್ತಿದ್ದಾರೆ ಶೆಟ್ಟರ್ ಕೂಡ ಹಾಗೆ ಹೇಳ್ತಾ ಇದ್ದರು ಆದರೆ ಅವರು ಪ್ರಯತ್ನ ಮೇಲಿನಿಂದ ದಿಲ್ಲಿಯಿಂದ ಇಲ್ಲಿ ಬೆಳಗಾವಿ ಅಥಣಿಯವರೆಗೂ ಕೂಡ ದೊಡ್ಡ ಮಟ್ಟದ ಪ್ರಯತ್ನ ಆಗ್ತಿರೋದು ಹೌದು ಇವರು ಸ್ವಾಭಿಮಾನ ಅಂತೆಲ್ಲ ಮಾತಾಡ್ತಾರೆ ಯಾರು ಅತಣಿಯ ಮಾಜಿ ಶಾಸಕರು ಸದ್ಯಕ್ಕೆ ಬಿಜೆಪಿ ರಮೇಶ್ ಮಹೇಶ್ ಕುಮಾರ್ ಅವರು ಅವರ ರಾಜಕೀಯ ಅನಿವಾರ್ಯತೆ ಮತ್ತು ಅವರ ಗುರುವಿನ ಒತ್ತಡಗಳು ಬೇರೆ ಬೇರೆ ಫ್ಯಾಕ್ಟರ್ಸೆಲ್ಲ ಆಯಾಮದಲ್ಲಿ ಆದರೆ ಪ್ರಯತ್ನ ನಡೆದಿರೋದಂಥವುದು ಇವೆಲ್ಲ ಟ್ರೈಲರ್ ರೀತಿಯೇ ಇದೆ ಇದು ದೊಡ್ಡ ಮಟ್ಟದ ಮಟೀರಿಯಲ್ಸ್ ಆದರೂ ಅಚ್ಚರಿ ಇಲ್ಲ ಅನಿರೀಕ್ಷಿತನೂ ಅಲ್ಲ ಅನ್ಸುತ್ತೆ ಇಲ್ಲಿ ಕಾಂಗ್ರೆಸ್ ಇಂದ ಹೋದ್ರೆ ಬಂದ್ರೆ ಬಿಜೆಪಿಗೆ ಎರಡು ಎರಡೂ ಲೆಕ್ಕಾಚಾರಗಳನ್ನು ಗಮನಿಸೋದಾದ್ರೆ ಇಲ್ಲಿ ನಿಮಗೆ ಈ ಒಂದು ಇಪ್ಪತ್ತು ವರ್ಷದಿಂದ ಇತ್ತು ಸಿದ್ಧಾಂತ ಅನ್ನೋದಿತ್ತು ಅದಕ್ಕೆ ಸ್ಟಿಕನ್ ಆಗಬೇಕಾಗಿತ್ತು ಈಗ ಹಂಗಲ್ಲ ಈಗ ಅಧಿಕಾರದ ಲಾಲ್ಸೆ ಅಧಿಕಾರ ವಿಚಾರಕ್ಕಾಗಿ ಯಾರು ಯಾವ ಬೇಕಾದರೂ ಹೋಗ್ತಾರೆ ನೀವು ನಂಬಿದ್ರ ಈ ರಾಜ್ಯದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಸ್ಪೀಕರು ಸಭಾಪತಿ ರಾಜ್ಯಸಭಾ ಸದಸ್ಯರು ವಿದೇಶಾಂಗ ಸಚಿವರು ಮತ್ತು ಸಾಲದಕ್ಕೆ ಮಹಾರಾಷ್ಟ್ರದ ರಾಜ್ಯಪಾಲರಾಗಿದ್ದಂಥ ಎಸ್ ಎಂ ಕೃಷ್ಣರವರು ಎಸ್ ಎಂ ಕೃಷ್ಣಗೆ ಏನೆಲ್ಲ ಇಲ್ಲ ಎಲ್ಲವನ್ನೂ ಕೂಡ ಕೊಟ್ಟಂಥ ಕಾಂಗ್ರೆಸ್ ಪಕ್ಷವನ್ನು ಹತ್ರ ದಿಢೀರ್ನ ಭಾರತೀಯ ಜನತಾ ಪಕ್ಷಕ್ಕೆ ಅಂತ ಹೇಳಿದ್ರೆ ಇವತ್ತಿನ ರಾಜಕೀಯ ಪರಿಸ್ಥಿತಿ ಹೆಂಗಿದೆ ಈ ರಾಜಕೀಯ ಪರಿಸ್ಥಿತಿ ಸಿದ್ಧಾಂತ ಇದೆಯಾ ಈ ರಾಜಕಾರಣಕ್ಕೆ ಏನಾದರೂ ಒಂದು ಮಾರಲಿಟಿ ಅನ್ನೋದು ಅದೊಂದು ಒಂದು ಎಕ್ಸಾಂಪಲ್ ಇದ್ದರೂ ಸಾಕು ಹಾಗಾಗಿ ಹಾಗಾಗಿ ಲಕ್ಷ್ಮಣ್ ಸೌಧ ಎಸ್ ಅವತ್ತು ಭಾರತೀಯ ಜನತಾ ಪಕ್ಷ ಟಿಕೆಟ್ ಕೊಡಲಿಲ್ಲ ಅವತ್ತು ಕಾಂಗ್ರೆಸ್ ಪಕ್ಷ ಅವರಿಗೆ ಆಸರೆ ಆಯಿತು ಇವರಿಂದಲೂ ಕಾಂಗ್ರೆಸ್ಗೂ ಲಾಭ ಆಯಿತು ಅಟ್ ಎಟ್ ದ ಸೇಮ್ ಟೈಮ್ ಇವರಿಗೆ ಟಿಕೆಟ್ ಸಿಗ ಸಿಗದಿದ್ದಕ್ಕೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಡ್ತು ಗೆದ್ದರು ಈಗ ಅವರು ಎಮ್ ಎಲ್ ಎ ಕೂಡ ಆಗಿರುವಂಥದ್ದು ಲೋಕಸಭೆ ಚುನಾವಣೆ ನಂತರ ಅವ್ರನ್ನ ಮಂತ್ರಿ ಮಾಡೋದು ಖಚಿತ ಅಂತಲೇ ಹೇಳ ಯಾಕಂದರೆ ಜಗದೀಶ್ ಶೆಟ್ಟರು ಈಗ ಗರ್ವಾಪ್ಸಿ ಆದರು ಹಾಗಾಗಿ ಲಕ್ಷ್ಮಣ್ ಸವದಿ ಈಗ ಭಾರತೀಯ ಜನತಾ ಪಕ್ಷ ಯಾಕೆ ಅನಿವಾರ್ಯನ ಕಾರಣ ಹುಟ್ಟು ಹಾಕಿರ್ತಕ್ಕಂಥದ್ದು ಲಕ್ಷ್ಮಣ್ ಸವದಿ ಭಾರತೀಯ ಜನತಾ ಪಕ್ಷ ಬರೋದ್ರಿಂದ ನಿಮಗೆ ಲೋಕಸಭೆ ಬೆಳಗಾವಿ ಮತ್ತು ಚಿಕ್ಕೋಡಿ ಎರಡೂ ಕ್ಷೇತ್ರಗಳಿಗೆ ಅವರದೇ ಆದ ಮತದಾರ ಇರ್ತಕ್ಕಂಥದ್ದು ಮತ್ತು ಪಕ್ಕದ ಬಿಜಾಪುರ ಬಾಗಲಕೋಟೆಯಲ್ಲಿ ಗಾಣಗಲಿಂಗ್ ಇರ್ತಕ್ಕಂಥದ್ದು ಅವೆಲ್ಲವೂ ಕೂಡ ವರ್ಕೌಟ್ ಆಗುತ್ತೆ ಅಂತ ಭಾರತೀಯ ಜನತಾ ಪಕ್ಷದ ಲೆಕ್ಕಾಚಾರ ಹಾಗಾಗಿ ಅವ್ರನ್ನ ನಿಮಗೆ ಚಿಕ್ಕೋಡಿ ಟಿಕೆಟ್ ಬೇಕಾದ ಚಿಕ್ಕೋಡಿ ಟಿಕೆಟನ್ನು ಕೊಡ್ತೀವಿ ಲೋಕಸಭೆ ಟಿಕೆಟನ್ನು ಕೊಡ್ತೀವಿ ನಂತರ ಕಾರ್ ಖಾಲಿ ಆಗ್ತಕ್ಕಂಥ ವಿಧಾನಸಭೆ ಚಿ ಟಿಕೆಟನ್ನು ನಿಮ್ಮ ಮಗ ಚಿದಾನಂದ್ ಸೌದಿ ಕೊಡ್ತೀವಿ ಅಂತ ಕೂಡ ಹೇಳಿರುವಂಥದ್ದು ಅಟ್ ದ ಸೇಮ್ ಟೈಮ್ ಕಾಂಗ್ರೆಸ್ ಪಕ್ಷ ಯಾಕೆ ಹೋಗ್ತೀವಿ ಅಲ್ಲೋದನ್ನು ಏನೂ ಆಗಲ್ಲ ಲೋಕಸಭೆ ನಂತರ ನಮ್ಮದೇ ನಾವು ನಿಮ್ಮನ್ನು ಮಂತ್ರಿ ಮಾಡ್ತೀವಿ ಮಂತ್ರಿ ಆಗೋ ಅಲ್ಲೋಗೇನು ಮಾಡ್ತೀವಿ ಅದು ಅನ್ನೋವಂಥದ್ದು ಇರ್ತಕ್ಕಂಥದ್ದು ನಿಮಗೆ ಜಗದೀಶ್ ಶೆಟ್ಟರ್ ಅವರು ಎಲ್ಲ ಲೋಕಲ್ ಲೀಡರ್ ಎಲ್ಲ ಮಾತಾಡಿದರು ಒಂದು ಸಗೈನ್ ಕೊನೆಗಳಿಗೆಯಲ್ಲಿ ಅಮಿತ್ ಅವ್ರನ್ನ ಮಾತುಕತೆ ನಡೆಸಿದರು ಅವರು ಯಾವ ಭಾರತೀಯ ಜನತಾ ಪಕ್ಷದ ಕ್ರೆಡಿಬಿಲಿಟಿ ಬಗ್ಗೆ ಪ್ರಶ್ನೆಯನ್ನು ಮಾಡಿದರು ಎಲ್ಲವೂ ಕೂಡ ಆಯ್ತು ಅವರು ಮತ್ತೆ ಬಂದರು ಇಲ್ಲ ನನಗೆ ಭರವಸೆ ಸಿಕ್ಕಿದೆ ಅಂತ ಬಂದರು ಹಾಗಾಗಿ ಲಕ್ಷ್ಮಣ್ ಸವದಿಗೂ ಆ ಥರದ್ದೇನು ಭರವಸೆ ಸಿಕ್ಕಿದ್ರು ವಾಪಸ್ ಹೋದರೂ ಕೂಡ ಅದೆಲ್ಲ ಆಶ್ಚರ್ಯ ಪಡಬೇಕಾಗಿಲ್ಲ ಈ ರಾಜಕಾರಣಿಗಳು ಅವರಿಗೆ ಆಯಾ ಸಂದರ್ಭದಲ್ಲಿ ಕಾಲಘಟ್ಟದಲ್ಲಿ ಯಾವ ಅನುಕೂಲ ಇದೆ ಅನುಕೂಲಕ್ಕೆ ತಕ್ಕಂಥ ರಾಜಕಾರಣ ಮಾಡೋದು ಇವತ್ತಿನ ರಾಜಕಾರಣಿಗಳ ಅದು ಸಿದ್ಧಾಂತ ಅವರು ದೊಡ್ಡ ಜನರಿಂದನೇ ನನಗೆ ಕರೆ ಬಂದಿದೆ ಅಂತ ಹೇಳಿದ್ರ ಹಿನ್ನೆಲೆಯೂ ಕೂಡ ಕಾಂಗ್ರೆಸ್ ಅಲ್ಲಿ ಚೌಕಾಸಿ ಜಾಸ್ತಿ ಮಟ್ಟದಲ್ಲಿರಲಿ ಮತ್ತು ಬೇಗ ನನ್ನ ಏನು ರಿಕ್ವೈರ್ಮೆಂಟ್ ಮಾಡಲಿ ಅಂತ ಹೇಳೋದ್ರಿಂದ ಅವರ ಮಿನಿಸ್ಟರ್ ಕೂಡ ಪಕ್ಕ ಆಗೋದನ್ನ ಅವ್ರು ಕನ್ಫರ್ಮ್ ಮಾಡ್ಕೊತಾರೆ ಯಾಕಂದ್ರೆ ಇದೊಂಥರ ಇಂಡೈರೆಕ್ಟ್ಲಿ ಇದೊಂಥರ ಈ ಕಾಂಗ್ರೆಸ್ಗೂ ಇಂಡೈರೆಕ್ಟ್ಲಿ ಬ್ಲ್ಯಾಕ್ ಮೇಲ್ ಬ್ಲಾಕ್ ಮೇಲ್ ಅಟ್ ದ ಸೇಮ್ ಟೈಮ್ ಭಾರತೀಯ ಜನತಾ ಪಕ್ಷಕ್ಕೂ ನಾನು ಬರ್ತೀನಿ ಬರ್ತೀನಿ ಅನ್ನೋ ಮುಖಾಂತರ ಇಲ್ಲೂ ಡಿಮ್ಯಾಂಡ್ ಜಾಸ್ತಿ ಮಾಡೋ ಮುಖಾಂತರ ಆ ಆ ಮುಖಾಂತರ ಸಿ ಎಂ ಮತ್ತು ಡಿ ಕೆ ಶಿವಕುಮಾರ್ ಹತ್ರ ಒಂದಷ್ಟು ಕೆಲಸಗಳು ನಿಮ್ಮ ಮಂತ್ರಿ ಮಾಡ್ತೀವಿ ಅನ್ನೋದು ಅವ್ರ ಕೆಲಸಗಳು ಆಗ್ತಿರುವಂತದ್ದು ಸದ್ಯ ಸತೀಶ್ ಜಾರಕಿಹೊಳಿ ಅವರ ವಿಶ್ ಯಾವ ರೀತಿ ಡಿಶ್ ಅಂತ ತಗೋತಾರ ಅನ್ನೋದ್ರ ಮೇಲೆ ಇವ್ರಲ್ಲಿ ಉಳಿತಾರ ಇಲ್ವಾ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ